ನಿಮ್ಗೆ ಎರಡನೇ ಸ್ವಾತಂತ್ರ್ಯ ಇದ್ರೆ ನಿಮ್ಗೆ ಆಸೆ ಇದೆ. ಒಂದೇ ಒಂದು ಆಸೆ, ಈ ದೇಶದಲ್ಲಿ ಹಿಂದೂ ಮುಸಲ್ಮಾನರು ಒಂದು ತಾಯಿ ಮಕ್ಕಳಂತೆ ಬಾಳಬೇಕು. ಅದಕ್ಕೆ ನನಗೆ ಅಲ್ಪಸಂಖ್ಯಾತ ನಾಯಕರು ಅಂತ, ಅಲ್ಪಸಂಖ್ಯಾತ ನಾಯಕರು ಅಲ್ಲ, ಎಲ್ಲ ಸಮಾಜದ ಸೇವಕರು. ನನಗೆ ಜಾತಿ ಆಧಾರದ ಮೇಲೆ, ಇಸ್ಲಾಂ ಧರ್ಮದಲ್ಲಿ ಜಾತಿ ಆಧಾರ ಇರುವೇ ಇಲ್ಲ. ನಿನ್ನ ಪತ್ತೆ ಮನೆಯವರು ನಿನ್ನಿಂದ ತೃಪ್ತರಿಗೆ ಬಿಟ್ಟರೆ ನೀನು ನಮ್ಮವನಲ್ಲ. ಇದು ಇಸ್ಲಾಂ ಧರ್ಮದ ವಿಕಸಿಸಿದ ಈ ನಾಗರಿಕ ಭ್ರಷ್ಟರ ಉತ್ಸಾಹದವರು ವೆಂಕಟವರು ಈ ಬಚ್ಚೆಗಳು ತಂದೆ ಮಾನೆ ಓಲ್ಡ್ ಭೂ ಕೈಲಾಸ ಸಿನಿಮಾ ಹೊಸ ದೇಶದಲ್ಲಿ ಇಬ್ಬರು ಪ್ರಮುಖ ಇವತ್ತು ನೀವು ಬಂದಿದ್ರೆ ಇನ್ನು ಎರಡು ಮೂರು ವರ್ಷ ಎಂಎಲ್ಸಿ ಕಾಂಗ್ರೆಸ್ ಸಹಾಯ ಕೊಡ್ತೀವಿ ನಾವು. ನಮ್ಮ ಹೆಗಲ ಮೇಲೆ ಹತ್ತಿದ್ರು ಅದೇ ಹೇಳಿದ್ರು ಅವ್ರು ಹೇಳಿ ಮನಸ್ಸು ನೋವು ಮೈ ನೋವು ನೋವು ಮನಸ್ಸು ನೋವು ಮಾಡಿ. ಇವತ್ತು ಈ ಸಮಾಜ ಈ ರಾಜ್ಯದಲ್ಲಿ 21% ಇದೆ. ನಾವು ಮುಖ್ಯಮಂತ್ರಿ ಕೇಳಿಲ್ಲ, ದೊಡ್ಡ ಹುದ್ದೆ ಕೇಳಿಲ್ಲ, ಪಕ್ಕದಲ್ಲಿ ಗೌರವ ಕುಂಕುಳನ್ನು ತಮ್ಮ ಜಾಗ ಕೊಡಿ. ಆಗಲಿಲ್ಲ ನಾನೇನು ಸಿದ್ದರಾಮಯ್ಯ ಇದೆ ಹೇಳ್ಕೊಂಡು ಚಾಮರಾಜನಗರ 300 ವೋಟ್ನಲ್ಲಿ ಗೆಲ್ಸಿದ್ರಿ. ಇಲ್ಲಿ ಚಾಮರಾಜನಗರ ಸೋಲುತ್ತೆ ಗೊತ್ತಾಗಿ ಬಾದಾಮಿ ನಾಲ್ಕು ಕರ್ಕೊಂಡೋದೆ. ಬಿಸಿಲು ಮೂಗಿನ ರಕ್ತ ಬರೋದು ನೋಡಿದ್ರು ಬಾಲಾಜಿಗೆ ಇಲ್ಲ. ಪುಣ್ಯಾತ್ಮ ದೇವೇಗೌಡರು ನಾನು ಹೇಳಿದ್ರೆ ನೋಡ್ರೆ ನೀವು ಜೀವನದಾಗ ಇರ್ಬೇಕಾದ್ರೆ ನಿಮ್ಮ ಋಣ ನಾವು ತೀರಿಸ್ತೇವೆ. ನಿಮ್ಮ ಎದುರಿಗೆ ಇವತ್ತು ರೈತನ ಮಗ ರೈತರ ಮಕ್ಕಳಿಗೆ ಗೊತ್ತಿದೆ ಕಷ್ಟ ಏನು ಅಂತ. ಹೋದ ಏನ್ ಗೊತ್ತು ಸಪ್ತಾಹದಲ್ಲಿ ಸಣ್ಣ ಎಂಟಾವರ ನಿಮ್ಗೆ ಗೊತ್ತಾಗತ್ತ 111 ರೂಪಾಯಿ ಪೆಟ್ರೋಲ್ ಆಗಿದೆ, 80 ರೂಪಾಯಿ ಅಕ್ಕಿ ಆಗಿದೆ. ರೈತರು ರೈತರ ಮಕ್ಕಳು ಸಾಯ್ತಾ ಇದ್ದಾರೆ. ಈ ದೇಶದಲ್ಲಿ ಕೋಪಗಾರರು ಹೊಟ್ಟೆ ಬಟ್ಟೆ ಹೊಟ್ಟೆ ತಲೆ ಮೇಲೆ ಶರಣ ಹಾಕ್ಬೇಡ. ನಮ್ಮ ಸಂಸ್ಕೃತಿ ಇವತ್ತಿನ ನಾಟಲ್ಲಿ ಬಸವಣ್ಣನವರು ಸಮದಾರ ಹರಯ್ಯ ಮಾತರ ಚೆನ್ನಯ್ಯ ಅವನವನ ಅಣ್ಣಯ್ಯ ಓ ಎಂದು ಕರೆಯಲಿ ಕೂಡಲ ಸಂಗಯ್ಯ ಕೂಗಿದಂತ ಬಸವಣ್ಣನ ನಾಡು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕೂಗಿದಂತ ರಾಷ್ಟ್ರಗಳಲ್ಲಿ ಪೂಜ ಪುಟ್ಟಮ್ಮನವರ ನಾಡು ಸರ್ವಜ್ಞನ ನಾಡು ವಾಲ್ಮೀಕಿ ನಾಡು. ಈ ನಾಡಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಕೇವಲ ಎಂಎಲ್ಎ ಸೀಟಿಗಾಗಿ ತಾಯಿ ಮಕ್ಕಳಂತೆ ಬಾಳಬೇಕಂತ ಜನರು ಬಂದದಲ್ಲಿ ವಿಷಯ ಆಗತಕ್ಕಂತ ಕೆಲಸವನ್ನ ಇವತ್ತೇನು ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ಹೇಳಿದ್ರು ಕಾಂಗ್ರೆಸ್ ನಾವು ಬಿ ಟೀಮ್ ನಾ ಕೇಳ್ತೇನೆ ನೇರವಾಗಿ ಕೇಳ್ತೇನೆ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಸರ್ಕಾರವನ್ನ ತೆಗೆದವರು ಯಾರು ಯಾರು ಜನಕ್ಕೆ ಇದು ಗೊತ್ತಿಲ್ವಾ? ಇವತ್ತು ನೀವು ಮತ್ತೆ ಸೋನಿಯಾ ಗಾಂಧಿಗೆ ಎಲ್ಲ ಜೋಗ ಉದ್ಧ ಕೇಳಿ ಏನು ಹೊರಟಿದ್ರಲ್ಲ ಈ 12 ದಿನ ಕೋಲು ಕೇಳ್ತವ್ಯಾ
ಸಾಕ್ಷಿ. ಕೈಮರದ ಇನ್ನು ಒಪ್ಪತ್ತಿನಲ್ಲಿ ಕರ್ನಾಟಕ ರಾಜ್ಯ ಸುತ್ತೀನಿ ನಾನು. ಇವತ್ತು ಭಗವಂತನ ಕೃಪೆಯಿಂದ ಇಲ್ಲಿ ಬಂದಾಗ ನೀವು ಪೂರ್ಣ ಕುಂಭದಿಂದ ಸ್ವಾಗತ ಮಾಡಿದ್ದೀರಿ. ಈ ಕುಂಭಗಳ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಮುಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಕ್ಕಂತ ಜನವರಿ ಮೇ 4 ತಾರೀಕು ಆದಮೇಲೆ ಬಸವ ಬಾಗೇವಾಡಿ ಬಸವಣ್ಣನ ಹುಟ್ಟೂರು ಅಲ್ಲಿಂದ ಸಭೆ ಶುರು ಮಾಡಿ ಬಸವಣ್ಣನ ಕರ್ಮ ಭೂಮಿ ಅದಾದ್ಮೇಲೆ ಗುಲ್ಬರ್ಗ ಕಾಗಾ ಮಂದಿರ ನಿವಾಸ್ ಶರಣ ಬಸಪ್ಪ ಈ 7 ಮನೆಗಳನ್ನು ಸಭೆ ಮಾಡಿ 7 ತಿಂಗಳು ಸತತವಾಗಿ ರಾಜ್ಯದ ಪ್ರವಾಸಕ್ಕೆ ಪಟ್ಟಿ ಈಗಾಗಲೇ ರೆಡಿ ಆಗಿದೆ. ನಮ್ಮ ಹತ್ರ ದುಡ್ಡಿನ ಆಸೆ ಇಲ್ಲ, ನಿಮ್ಮ ಆಶೀರ್ವಾದವೇ ನಮಗಿರ್ತಕ್ಕಂತ ದೊಡ್ಡ ದೇವೇಗೌಡರು. ಏನ್ 40% ಜನ 90 ವರ್ಷ ಆಗಿ ನಾಲ್ಕು ಪಂಚೆ ನಾಲ್ಕು ಚುಪ್ಪ ಬಿಟ್ರೆ ಬೇರೆ 1 ರೂಪಾಯಿ ಆಸ್ತಿ ಇತ್ತು ದೇವೇಗೌಡರು. ಮೋದಿ ಕಾಂಗ್ರೆಸ್ ದೇವೇಗೌಡರು ನೋಡಿದ್ರೆ ಮೋದಿ ಎಂತಾನೆ, ಮೋದಿ ಅಲ್ಲ. ಹಿಂದೆ ಯಾರ್ಯಾರು ಮೋದಿ ದೇಶ ಕೂಡ ಗೌರವಿಗೆ ದೇವೇಗೌಡ ಮಾಡ್ತೀವಿ. 11 ತಿಂಗಳು ಅವರು ನಡೆಸಿದಂತ ರಾಜ್ಯ ಪಂಜಾಬ್ ರಾಜ್ಯದ ಗೋಧಿ ತಳಿಗೆ ಹೊಸ ಗೋಧಿ ತಳಿಗೆ ದೇವೇಗೌಡರ ಹೆಸರಿಟ್ಟಿದ್ದಾರೆ. ಆ ತಳಿಗೆ ದೇವೇಗೌಡರು ಅವರಿಗೆ ಒಂದೇ ಒಂದು ತಪ್ಪು ಏನು ಅಂದ್ರೆ ಅವರು ರೈತರ ಮನೆಯಲ್ಲಿ ಹುಟ್ಟಿದ್ರು, ಕರ್ನಾಟಕದಲ್ಲಿ ಹುಟ್ಟಿದ್ರು. ಅವರು ಬೇರೆ ಜಾಗದಲ್ಲಿ ಹುಟ್ಟುತ್ತಿದ್ರೆ ಇವತ್ತು ಪಾರ್ಲಿಮೆಂಟ್ ಎದುರುಗಡೆ ಅವರು ಪುತ್ತಿಳಿ ಹಾಕ್ತಾ ಇದ್ರು. ಶಿಲೆ ಗೌರವ ಕಾಪಾಡ್ತಕ್ಕಂಥದ್ದು ರೈತರು ಮಕ್ಕಳು ನಿಮ್ಮ ಕೈಯಲ್ಲಿ ಇವತ್ತು ದಿವಸ ಇದೆ. ನೀವು ಸಂಕಲ್ಪ ಮಾಡಬೇಕು ಇವತ್ತು ದಿವಸ ಯಾವ ರಸ್ತೆ ಚೂಸುವಂತ ಮಾಡಲ್ಲ. ಲಕ್ಷ್ಮಿ ಸಂಕಲ್ಪ ಚೇಸ್ತಾರೋ ಅಪ್ಪಳೇ ಕರ್ನಾಟಕ ಇವತ್ತು ಸರ್ಕಾರ ಬರ್ತಕ್ಕಂಥವರಲ್ಲಿ ಯಾವ ಅನುಮಾನ ಇಟ್ಟುಕೊಂಡಿದೆ ನೀವು? ಹುಬ್ಬಳ್ಳಿ ಈದ್ಗಾ ಮೈದಾನ ನಾನು ಅಧ್ಯಕ್ಷ ಗೌರವ ಮುಖ್ಯಮಂತ್ರಿ ಹುಡುಕ್ತಾ ಇತ್ತು 10 ಜನ ಸಾಯವರು. ಜನವರಿ 26ನೇ ತಾರೀಕು 1995 ಇಸ್ವಿ 5,000 ಜನ ಮುಸಲ್ಮಾನರು ಮಸೀದಿಯಿಂದ, 5,000 ಜನ ಹಿಂದೂಗಳು ದೇವಸ್ಥಾನದಿಂದ ಜೈನಪ್ಪ ಗಾಂಧಿ ಪತ್ರಿ ಹಾಕಿ ಭಾರತ ಮಾತಾಡಿ ಜೈ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಮಸೀದಿಯಿಂದ ನಾನೇ ತಕ್ಕಿನಲ್ಲ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಭಾರತ ಮಾತಾಡಿ ಜೈ. ಜನವರಿ 26ನೇ ತಾರೀಕು ನನ್ನ ತಾಯಿ ಭಾರತ ಮಾತೆಯ ಧ್ವಜ ಹಾಕು ಹುಬ್ಬಳ್ಳಿದಾಗಿದೆ. ಯುವ ಕೆಲಸ ಕೂರಿಸುವಂತ ನಾನು ಅದನ್ನೇ ಕೇಳಿದೆ. ಶಿವಕುಮಾರಿಗೆ ಬೊಮ್ಮಾಯಿ ಬೊಮ್ಮಾಯಿ ನೀನು ಲಿಂಗಾಯತ ಜಾತಿ ಹುಟ್ಟಿದೀಯ, ನಾನು ಸಾರ ಜಾತಿ ಹುಟ್ಟಿದ್ದೀನಿ, ನಾನೇ ದೇವರಿಗೆ ಅರ್ಜಿ ಕೊಟ್ಟಿದ್ವಾ ಈ ಜಾತಿ ಹುಡ್ಸು ಅಂತ ಹೇಳಿದ್ದೆ.